ಇಷ್ಟಲ್ಲಿ ಸ್ಕ್ರಿಪ್ಟು ಅಂತ ಹೇಳಿದ್ರೆ ಮನೆ ಒಳಗೆ ಹೆಂಗೆಂಗೋ ಬದಲಾಯಿಸ್ಬಿಟ್ಟಿರೋರು ಕ್ಯಾರೆಕ್ಟರ್ಗಳನ್ನ, ಗೇಮ್ಗಳು ಹೆಂಗೆಂಗೋ ಚೇಂಜ್ ಆಗಿರೋದು, ಇಲ್ಲಾಂದ್ರೆ ಕೆಲವು ಒಳಗೆ ಕರೆದ್ಬಿಟ್ಟು ನೀನೇ ಗೆಲ್ಲು, ನೀನೇ ಸೋಲ್ಲೇಬೇಕು ಇವ್ರ ಮೇಲೆ ಅಂತ ಹೇಳಿದರು. ನನಗೆ ಎಲ್ಲೂ ಅನಿಸಿಲ್ಲ ಆ ಥರ ಸ್ಕ್ರಿಪ್ಟೆಡು ಮತ್ತೊಂದು ಅಂತ. ಅಲ್ಲಿ ಏನು ನ್ಯಾಚುರಲಿಟಿ ಏನಿದೆಯೋ, ನೀವು ಜಗಳ ಆಡ್ಬೇಕಾ ಆಡ್ಕೊಳ್ರಿ, ಆಡಾಡ್ಬೇಕಾ ಆಡ್ರಿ, ಡ್ಯಾನ್ಸ್ ಆಡ್ಬೇಕಾ ಮಾಡಿ, ಎಲ್ಲ ಪ್ರತಿಯೊಂದು ಹೇಳೋರು. ಅಲ್ಲಿ ಯಾವುದು ಸ್ಕ್ರಿಪ್ಟು ಮತ್ತೊಂದು ನನಗೇನು ಅನಿಸಿಲ್ಲ, ಅದು ಯಾವುದೋ ಫೇಕ್ ಅಂತ ಅನ್ಕೊತೀನಿ. ನಾನು ಅಷ್ಟು ಆ್ಯಪ್ಗಳು ಇದೆ ಅದರಲ್ಲಿ ಬಕ್ರ ಮಾಡಿಬಿಟ್ಟು ತೋರಿಸೋದಂಥದ್ದು, ಅದೆಲ್ಲ ನಾನು ನಂಬಲ್ಲ. ಇವಾಗಲೂ ಬೇಕಾದ್ರೆ ಅದನ್ನೇ ಕೇಳ್ತೀನಿ, ವೋಟಿಂಗ್ ಪೋಲ್ ಕೊಡಿ, ನನಗೂ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ 4 ವಾರದಿಂದ 3 ವಾರನೂ ನಾಮಿನೇಷನ್ ಆಗಿರಲಿಲ್ಲ, ಮೊದಲನೇ ವಾರ ನಾಮಿನೇಟ್ ಆಗಿದ್ದು ನಾನು. ಒಂದೇ ವಾರಕ್ಕೆ ಎಲಿಮಿನೇಷನ್ ಆಗ್ತೀನಿ ಅಂದರೆ ನನಗೂ ಅದು ಡೌಟ್ ಇದೆ, ಜನಕ್ಕೂ ಅದು ಶಾಕ್ ಇದೆ ಹಿಂಗೆ ಬಂದೆ ಅನ್ನೋದು. ನನಗೆ ಇವತ್ತಿಗೂ ಅದು ಎಕ್ಸ್ಟ್ರಾ ಪ್ರಶ್ನೆಗೆ ಉಳಿದಿದೆ, ಕ್ವೆಶ್ಚನ್ ಮಾರ್ಕ್. ಇಷ್ಟಲ್ಲಿ ಸ್ಕ್ರಿಪ್ಟು ಅಂತ ಹೇಳಿದರೆ ಮನೆ ಒಳಗೆ ಹೆಂಗೆಂಗೋ ಬದಲಾಯಿಸ್ಬಿಟ್ಟಿರೋರು ಕ್ಯಾರೆಕ್ಟರ್ಗಳನ್ನ, ಗೇಮ್ಗಳು ಹೆಂಗೆಂಗೋ ಚೇಂಜ್ ಆಗಿರೋದು, ಇಲ್ಲಾಂದರೆ ಕೆಲವು ಒಳಗೆ ಕರೆದ್ಬಿಟ್ಟು ನೀನೇ ಗೆಲ್ಲು, ನೀನೇ ಸೋಲ್ಲೇಬೇಕು ಇವ್ರ ಮೇಲೆ ಅಂತ ಹೇಳಿದರು. ನನಗೆ ಎಲ್ಲೂ ಅನಿಸಿಲ್ಲ ಆ ಥರ ಸ್ಕ್ರಿಪ್ಟೆಡು ಮತ್ತೊಂದು ಅಂತ. ಅಲ್ಲಿ ಏನು ನ್ಯಾಚುರಲಿಟಿ ಏನಿದೆಯೋ, ನೀವು ಜಗಳ ಆಡ್ಬೇಕಾ ಆಡ್ಕೊಳ್ರಿ, ಆಡಾಡ್ಬೇಕಾ ಆಡ್ರಿ, ಡ್ಯಾನ್ಸ್ ಆಡ್ಬೇಕಾ ಮಾಡಿ, ಎಲ್ಲ ಪ್ರತಿಯೊಂದು ಹೇಳೋರು. ಅಲ್ಲಿ ಯಾವುದು ಸ್ಕ್ರಿಪ್ಟು ಮತ್ತೊಂದು ನನಗೇನು ಅನಿಸಿಲ್ಲ, ಅದು ಯಾವುದೋ ಫೇಕ್ ಅಂತ ಅನ್ಕೊತೀನಿ. ನಾನು ಅಷ್ಟು ಆ್ಯಪ್ಗಳು ಇದೆ ಅದರಲ್ಲಿ ಬಕ್ರ ಮಾಡಿಬಿಟ್ಟು ತೋರಿಸೋದಂಥದ್ದು, ಅದೆಲ್ಲ ನಾನು ನಂಬಲ್ಲ. ಇವಾಗಲೂ ಬೇಕಾದ್ರೆ ಅದನ್ನೇ ಕೇಳ್ತೀನಿ, ವೋಟಿಂಗ್ ಪೋಲ್ ಕೊಡಿ, ನನಗೂ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಎಷ್ಟು ಜನ ವೋಟ್ ಹಾಕಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ 4 ವಾರದಿಂದ 3 ವಾರನೂ ನಾಮಿನೇಷನ್ ಆಗಿರಲಿಲ್ಲ, ಮೊದಲನೇ ವಾರ ನಾಮಿನೇಟ್ ಆಗಿದ್ದು ನಾನು. ಒಂದೇ ವಾರಕ್ಕೆ ಎಲಿಮಿನೇಷನ್ ಆಗ್ತೀನಿ ಅಂದರೆ ನನಗೂ ಅದು ಡೌಟ್ ಇದೆ, ಜನಕ್ಕೂ ಅದು ಶಾಕ್ ಇದೆ ಹಿಂಗೆ ಬಂದೆ ಅನ್ನೋದು. ನನಗೆ ಇವತ್ತಿಗೂ ಅದು ಎಕ್ಸ್ಟ್ರಾ ಪ್ರಶ್ನೆಗೆ ಉಳಿದಿದೆ, ಕ್ವೆಶ್ಚನ್ ಮಾರ್ಕ್.